ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 142 ಮತ್ತು 143. ಇಸ್ರಾಯೇಲನ ಎರಡು ಮನೆತನಗಳು. ಮೋಶೆ ಮತ್ತು ಕ್ರೈಸ್ತ ಯುಗ ಹಂಚಿಕೆಗಳ ಸಂಬಂಧಿತ ಸರಿಹೊಂದುವಿಕೆ. ಶಾರೀರಿಕ ಇಸ್ರೇಲರುಗಳು, ಆತ್ಮಿಕ ಇಸ್ರೇಲರುಗಳು. ಪ್ರವಾದಿನಿಗಳಲ್ಲಿ ದೇವರ ಯೋಜನೆಯ ಸಮಯ ಅವಧಿಗಳ ಹೇಳಿಕೆಯು ಮನೆಯ ಬಗ್ಗೆ ಒಬ್ಬ ವಾಸ್ತುಶಿಲ್ಪಿಯ ವಿಶೇಷವಾಣಿಗಳಿಗೆ ಸಮಾನುರೂಪವಾಗಿದೆ. ಯಹೂದ್ಯ ಯುಗದ ಸಮಾನಾಂತರಗಳು ಆಸನ ರೇಖಾಕೃತಿಯ ಬಾಹ್ಯರೇಖೆಗೆ ಅನುರೂಪವಾಗಿದೆ. ನಮ್ಮಲ್ಲಿ ಒಂದು ಮನೆಯ ವಾಸ್ತುಶಿಲ್ಪಿಯ ಯಾವುದೇ ರೇಖಾಚಿತ್ರಗಳಿಲ್ಲದೆ ವಿಶೇಷಣೆಗಳು ಮಾತ್ರವೇ ಇದೆ, ಮತ್ತು ನಾವೇ ಕುಳಿತು ಆ ವಿಶೇಷಣೆಗಳಿಂದ ರೇಖಾಚಿತ್ರವನ್ನು ಮಾಡಬೇಕಾಗಿದೆ, ಮತ್ತು ನಂತರದಲ್ಲಿ ವಾಸ್ತುಶಿಲ್ಪಿಯಿಂದ ಆ ನಿರೀಕ್ಷಿತ ಕಟ್ಟಕಡದ ಆತನ ರೇಖಾಕೃತಿಯ ಹೊರರೇಖೆಗಳನ್ನು ಪಡೆದುಕೊಳ್ಳುತ್ತವೆಂದು ಊಹಿಸೋಣ. ನಮ್ಮ ಸ್ವಂತ ರೂಪರೇಖೆಗಳೊಡನೆ ಹೋಲಿಸಿ ನೋಡುವಾಗ ಎಲ್ಲ ಮೂಲೆಗಳು ಮತ್ತು ಅಳತೆಗಳು ಒಂದೇ ರೀತಿಯಲ್ಲಿವೆ ಎಂದು ಕಂಡುಬಂದರೆ ನಾವು ಆತನ ವಿಶೇಷಣೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಎಂಬ ಬಗ್ಗೆ ದುಪ್ಪಟ್ಟು ಭರವಸೆ ಉಂಟಾಗುತ್ತದೆ. ಹೀಗಾಗಿ ಇಲ್ಲಿ ರೇಖಾಚಿತ್ರ ನಮೂನೆ ಅಥವಾ ಸಾಂಕೇತಿಕ ನಮೂನೆ ಯಹೂದರ ಯುಗದಲ್ಲಿ ಒಂದಾಗಿಸಲ್ಪಟ್ಟ ಸುವಾರ್ಥಕದ ಛಾಯೆ ಮತ್ತು ಪ್ರವಾದನೆಗಳು ಮತ್ತು ಪೂರ್ವ ಛಾಯೆಗಳನ್ನು ಒಳಗೊಂಡಿರುವ ಘಟನೆಗಳು ಸರಿಹೊಂದುವಂಥವುಗಳಾಗಿದ್ದು ನಿಮಗೆ ವಿಶೇಷಣೆಗಳ ಊಹೆಯನ್ನು ನಾವು ನೋಡುವವರಾಗಿ ನಡೆಯದೇ ನಂಬುವವರಾಗಿಯೇ ನಡೆಯುತ್ತೇವೆ. 2 ಕೊರಿಂಥ 5:7 ವಚನ ಎಂಬ ಮಾತಿನಂತೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆಂಬ ಪ್ರಬಲವಾದ ಭರವಸೆಯನ್ನು ನೀಡುತ್ತವೆ. ಇನ್ನು ಪರೀಕ್ಷಿಸಬೇಕಾದ ಇತರೆ ಪ್ರವಾದಿಯ ಸಾಕ್ಷ್ಯಗಳು ಸಹ ಈ ಸಮಾನಾಂತರಗಳಿಗೆ ಸಮರ್ಪಕವಾಗಿ ಕಂಡುಬರುತ್ತದೆ. ಅದರಲ್ಲಿ ಒಂದು ದಾನಿಯೇಲನ ದಿನಗಳು. ಇವು ಕ್ರಿಸ್ತಶಕ 1875 ಮತ್ತು ಅದರ ನಂತರದಲ್ಲಿ ಜೀವಿಸಿದ ಪ್ರತಿಷ್ಠಿತರಿಗೆ ಮಹಾ ಆಶೀರ್ವಾದಗಳನ್ನು ಸೂಚಿಸುತ್ತವೆ. ಈ ಆಶೀರ್ವಾದಗಳು ಖಂಡಿತವಾಗಿಯೂ ಇದುವರೆಗೆ ಭವ್ಯವಾಗಿ ಬಿಚ್ಚಿ ಹೇಳಲಾದ ದೇವರ ವಾಕ್ಯದ ಸತ್ಯಗಳನ್ನು ನೆರವೇರಿಸುವುದಾಗಿದೆ. ಕತ್ತಲೆಯಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನಿಗೆ ಸ್ತೋತ್ರವಾಗಲಿ. 1 ಪೇತ್ರ 2:9. 40 ವರ್ಷಗಳ ಯಹೂದ್ಯ ಸುಗ್ಗಿಯು ಕ್ರಿಸ್ತಶಕ ಅಕ್ಟೋಬರ್ 69 ಮುಕ್ತಾಯವಾಯಿತು, ಮತ್ತು ರಾಜ್ಯದ ಸಂಪೂರ್ಣ ಪ್ರಭಾವವು ಇದನ್ನು ಅನುಸರಿಸಿತು ಎಂಬುದನ್ನು ನೆನಪಿನಲ್ಲಿಡಿ. ಮತ್ತು ಅದರಂತೆಯೇ ಸುವಾರ್ತೆಗದ 40 ವರ್ಷಗಳು ಕ್ರಿಸ್ತಶಕ 1914 ಮುಕ್ತಾಯಗೊಳ್ಳುತ್ತದೆ, ಮತ್ತು ಅದರಂತೆಯೇ ಕ್ರೈಸ್ತರ ಜಾಧಿಪತ್ಯದ ಪ್ರಭಾವಗಳು ಅದನ್ನು ಶೀಘ್ರದಲ್ಲಿ ಅನುಸರಿಸುತ್ತವೆ ಎಂಬುದನ್ನು ನಿರೀಕ್ಷಿಸಬಹುದು. ಒಂದೇ ಗಳಿಗೆಯಲ್ಲಿ ಆಕೆಯ ಬಾಬೆಲಿನ ಮೇಲೆ ನ್ಯಾಯ ತೀರ್ಪು ಬರಲಿದೆ. 18:10-19. ಓದುಗರ ಗಮನವನ್ನು ಮುಂದಿನ 2 ಪುಟಗಳಲ್ಲಿ ಕೊಡಲ್ಪಟ್ಟ ಹೊಂದಾಣಿಕೆಗಳ ಪಟ್ಟಿಗಳ ಕಡೆಗೆ ನಿರ್ದೇಶಿಸಲಾಗಿದೆ. ಅವುಗಳ ಜಾಗರೂಕ ಅಧ್ಯಯನಕ್ಕೆ ಪ್ರತರ್ಪಿಸುವುಗಳಾಗಿವೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.